ಶುದ್ಧ ಪವನವಿದೆ ಮುದ್ದು ಮಕ್ಕಳೇ ಹೇಳಿರಿ ಅಮೃತ ವೇಳೆ ಶುದ್ಧ ಪವನವಿದೆ ಮುದ್ದು ಮಕ್ಕಳೇ ಹೇಳಿರಿ ಕಣ್ಣ ತೆರೆಯಿರಿ ಶಿವ ಶಿವ ಎನ್ನಿರಿ ಕಣ್ಣ ತೆರೆಯಿರಿ ಶಿವ ಶಿವ ಎನ್ನಿರಿ ಮಕ್ಕಳೇ ಆಲಸ್ಯ ತ್ಯಜಿಸಿರಿ ಮುದ್ದು ಮಕ್ಕಳೇ ಹೇಳಿರಿ ಮುದ್ದು ಮಕ್ಕಳೇ ಹೇಳಿರಿ
Thank you.
Thank you.
ಕಂದ ನಾನಿಂದೀಗ ತಂದೆಯನ್ನು ಕಾಣಲು ಆತುರದಿ ನಡೆದಿದೆನು ಯೋಗೀಶ್ವರ ನೀನೆ ಜ್ಯೋತಿರ್ಬಿಂದು ಅವಿನಾಶಿ ಶಿವನಯ್ಯ ನೀನೆ ಜ್ಯೋತಿರ್ಬಿಂದು ಅವಿನಾಶಿ ಶಿವನಯ್ಯ ಸನಿಹಕ್ಕೆ ಬಂದಿಹೆನು ಶಿವಸುಂದರ ಸನಿಹಕ್ಕೆ ಬಂದಿಹೆನು ಶಿವಸುಂದರ ಯಾರಿದ್ದರೆ ನಿಂತು ನೀನಿಲ್ಲದ ಬಳಿಕ ಪರಮ ಪಿತ ಹೇ ಶಿವನೇ ಕೃಪಾಸಾಗರ ಕೃಪಾಸಾಗರ ಏನಿದ್ದರೆ ನಿಂತು ಶಾಂತಿ ಇಲ್ಲದ ಬಳಿಕ ಶಾಂತಿ ದಾಮಕ್ಕಯ್ಯೋ ದಯಾಸಾಗರ ದಯಾಸಾಗರ ಶಾಂತಿ ದಾಮಕ್ಕಯ್ಯೋ ದಯಾಸಾಗರ ದಯಾಸಾಗರ Thank you.
ನಾನು ಚೈತನ್ಯ ಶಕ್ತಿ ಆತ್ಮ ಭ್ರುಕುಟಿಯ ಮಧ್ಯಭಾಗದಲ್ಲಿ ವಿರಾಜಮಾನನಾಗಿದ್ದೇನೆ. ಶರೀರದಿಂದ ಡಿಟ್ಯಾಚ್ ಆಗಿ ಸೂಕ್ಷ್ಮ ಶರೀರದೊಡನೆ ಮೇಲ ಮೇಲಕ್ಕೆ ಹಾರುತ್ತಿದ್ದೇನೆ. ಈ ಪಂಚ ತತ್ವಗಳ ಜಗತ್ತು ಸಾಕಾರ ಸೃಷ್ಟಿಯನ್ನು ಬಿಟ್ಟು ಸೂಕ್ಷ್ಮ ಶರೀರದೊಡನೆ ಸೂಕ್ಷ್ಮ ಲೋಕವನ್ನು ತಲುಪಿದ್ದೇನೆ. ಸೂಕ್ಷ್ಮ ಲೋಕದಲ್ಲಿ ವಿಹರಿಸುತ್ತ ಅವ್ಯಕ್ತ ಬ್ರಹ್ಮ ಬಾಬಾರವರ ಬಳಿ ತಲುಪಿದ್ದೇನೆ. ಅದೇ ರೀತಿ ಅವ್ಯಕ್ತ ದಾದಿ ಗುಲ್ಜಾರ್ ದಾದೀಜಿಯವರನ್ನು ನೋಡುತ್ತಿದ್ದೇನೆ. ಈಗ ನನ್ನ ಹೃದಯೇಶ್ವರ ಸರ್ವಶಕ್ತಿವಂತ ಶಿವತಂದೆಯನ್ನು ಪರಮಧಾಮದಿಂದ ಆಹ್ವಾನಿಸುತ್ತಿದ್ದೇನೆ. ಅವರು ಸಹ ಸೂಕ್ಷ್ಮ ಲೋಕಕ್ಕೆ ಬರುತ್ತಿರುವರು. ಗುಲ್ಜಾರ್ ದಾದಿಯವರ ಸಂಪೂರ್ಣ ಅವ್ಯಕ್ತ ಮೂರ್ತಿಯಲ್ಲಿ ಬಾಬ್ ದಾದಾರವರು ವಿರಾಜಮಾನರಾಗುತ್ತಿದ್ದಾರೆ. ಬಾಬ್ ದಾದಾರವರು ದಾದೀಜಿಯವರ ಭ್ರುಕುಟಿಯ ಮಧ್ಯಭಾಗದಲ್ಲಿ ವಿರಾಜಮಾನರಾಗಿದ್ದಾರೆ. ಎಂತಹ ಶ್ರೇಷ್ಠ ಭಾಗ್ಯ ನನ್ನದು, ಸಾಕಾರದಲ್ಲಿ ಅವ್ಯಕ್ತ ಮಿಲನವನ್ನು ಮಾಡಿದೆನು. ಈಗ ಅವ್ಯಕ್ತದಲ್ಲಿ ಅವ್ಯಕ್ತ ಮಿಲನವನ್ನು ಮಾಡುವ ಶ್ರೇಷ್ಠ ಭಾಗ್ಯ ನನ್ನದಾಗಿದೆ. ಬಾಬ್ ದಾದಾರವರು ತ್ರಿಕಾಲದರ್ಶಿಯಾಗಿ ನನ್ನ ಸಂಸ್ಕಾರದ ಜಮಾದ ಖಾತೆಯನ್ನು ನೋಡುತ್ತಿದ್ದಾರೆ.
ಈ ಸಂಗಮ ಯುಗದ ಶ್ರೇಷ್ಠ ಕಾತೆ, ಪುಣ್ಯದ ಕಾತೆ, ಜಮಾದ ಕಾತೆಯನ್ನು ನೋಡುತ್ತಿದ್ದಾರೆ. ಸಂಗಮ ಯುಗದ ಜೀವನ ಶ್ರೇಷ್ಠ ಜೀವನ. ಈ ಯುಗದ ವಿಶೇಷತೆಯೇ ಆಗಿದೆ ಎಷ್ಟು ಜಮಾದ ಖಾತೆಯನ್ನು ಜಮಾ ಮಾಡಿಕೊಳ್ಳ ಬಯಸಿದರೂ ಸಹ ಅಷ್ಟು ಜಮೆಯಾಗುವುದು. ಬಾಪ್ ದಾದಾರವರು ಸಂಗಮ ಯುಗದ ಶ್ರೇಷ್ಠ ಸಮಯವನ್ನು ನನಗೆ ನೀಡಿದ್ದಾರೆ. ಅತಿ ಶ್ರೇಷ್ಠ ಕಾತೆಯ ಜಮೆಯಾಗುತ್ತಿದೆ. ಅತಿ ಶ್ರೇಷ್ಠ ಕಾತೆಯಲ್ಲಿ ನನ್ನ ಪುಣ್ಯದ ಜಮೆಯಾಗುತ್ತಿದೆ. ಈ ಭಾಗ್ಯದಿಂದಲೇ ನಾನು ಪೂಜ್ಯನಾಗುತ್ತಿದ್ದೇನೆ. ಶ್ರೇಷ್ಠ ಕರ್ಮದ, ಶ್ರೇಷ್ಠ ಜ್ಞಾನದ, ಶ್ರೇಷ್ಠ ಸಂಬಂಧದ, ಶ್ರೇಷ್ಠ ಶಕ್ತಿಗಳ ಶ್ರೇಷ್ಠ ಗುಣಗಳ ಶ್ರೇಷ್ಠ ಖಾತೆಯನ್ನು ಬಾಬಾರವರು ನನ್ನಲ್ಲಿ ಜಮೆ ಮಾಡಿಸುತ್ತಿದ್ದಾರೆ. ಭಕ್ತಿಯಲ್ಲಿ ಅಲ್ಪಕಾಲದ ಖಾತೆಯನ್ನು ಜಮೆ ಮಾಡಿದ್ದೇನು. ಪಡೆದೆನು ಮತ್ತು ಕಳೆದುಕೊಂಡೆನು. ಭಕ್ತಿಯಲ್ಲಿನ ಅಲ್ಪ ಕಾಲದ ಖಾತೆಯ ಪ್ರಾಪ್ತಿಯು ಅಲ್ಪ ಕಾಲದ್ದಾಗಿದೆ. ಈಗ ನಾನು ಜಮೆ ಮಾಡಿಕೊಳ್ಳುವಂತಹ ಅವಿನಾಶಿ ಖಾತೆಯನ್ನು ಸಂಪೂರ್ಣವಾಗಿ ತುಂಬಿಕೊಳ್ಳುತ್ತಿದ್ದೇನೆ. ಇದು ಜನ್ಮ ಜನ್ಮಾಂತರದವರೆಗೂ ನಡೆಯುವುದಿದೆ. ಇದೇ ಅಂತಹ ಶ್ರೇಷ್ಠ ಸಮಯ ಬಾಪ್ ದಾದಾರವರು ವರದಾನಿ ರೂಪದಲ್ಲಿ ನೀಡಿದ್ದಾರೆ. ಈ ಧರ್ಮವು ಯುಗದಲ್ಲಿ ಸಂಪೂರ್ಣ ಧರ್ಮಿಯಾಗುತ್ತಿದ್ದೇನೆ. ಧರ್ಮ ಭ್ರಷ್ಟತೆಯಿಂದ ಸಂಪೂರ್ಣವಾಗಿ
ಮುಕ್ತವಾಗುತ್ತಿದ್ದೇನೆ. ಪರಮಾತ್ಮನ ಅವತರಣೆಯ ಯುಗದಲ್ಲಿ ನಾನು ಪರಮಾತ್ಮನ ಸನ್ಮುಖದಲ್ಲಿ ನಾನು ಎಂತಹ ಶ್ರೇಷ್ಠ ಭಾಗ್ಯ. ಡೈರೆಕ್ಟ್ ತಂದೆಯ ಮೂಲಕ ಸರ್ವಶಕ್ತಿಗಳು ಪ್ರಾಪ್ತವಾಗುತ್ತಿದೆ. ತಂದೆಯ ಸನ್ಮುಖದಲ್ಲಿ ನಾನಿದ್ದೇನೆ. ವಿಧಾತ ವರದಾತನಾಗಿ ತಂದೆಯು ನನ್ನ ಸನ್ಮುಖದಲ್ಲಿ ಕುಳಿತಿರುವರು. ಇಂತಹ ಶ್ರೇಷ್ಠ ವರದಾನಿ ಯುಗದಲ್ಲಿ ನಾನು ಮರುಜೀವ ಜನ್ಮವನ್ನು ಪಡೆದಿರುವೆನು. ಬಾಪ್ ದಾದಾರವರು ಅತಿ ಸ್ನೇಹ ತುಂಬಿದ ದೃಷ್ಟಿಯನ್ನು ನನ್ನ ಮೇಲೆ ಹರಿಸುತ್ತಿದ್ದಾರೆ. ಮುಗ್ಧ ತಂದೆಯು ತನ್ನ ಭಂಡಾರವನ್ನು ಮುಕ್ತ ರೂಪದಲ್ಲಿ ನನಗೆ ನೀಡುತ್ತಿದ್ದಾರೆ. ತಂದೆಯ ಪ್ರತಿಯೊಂದು ಶಕ್ತಿಯು ಪದುಮ ಗುಣದಷ್ಟು ಸಂಪಾದನೆಯನ್ನು ನನಗೆ ಮಾಡಿಸುತ್ತಿದೆ. ಒಂದಕ್ಕೆ ಪದುಮ ಗುಣದಷ್ಟು ವಿಶೇಷ ಭಾಗ್ಯವು ನನಗೆ ಪ್ರಾಪ್ತವಾಗುತ್ತಿದೆ. ಈಗ ಡೈರೆಕ್ಟ್ ತಂದೆಯಿಂದ ಆಸ್ತಿಯನ್ನು ಹಾಗೂ ವರದಾನಗಳನ್ನು ಪ್ರಾಪ್ತ ಮಾಡಿಕೊಳ್ಳುತ್ತಿದ್ದೇನೆ. ಭಕ್ತಿಯಲ್ಲಿ ಕೇವಲ ಭಾವನೆಗೆ ಫಲವಿತ್ತು. ಈಗ ಆಸ್ತಿ ಹಾಗೂ ವರದಾನದ ಫಲವೂ ನನ್ನದಾಗುತ್ತಿದೆ. ಇದೆಲ್ಲವನ್ನು ಅರಿತು ಪ್ರಾಪ್ತಿಗಳನ್ನು ತಿಳಿದು ಜಮೆಯ ಲೆಕ್ಕವನ್ನು ತಿಳಿದು ತ್ರಿಕಾಲದರ್ಶಿ ತಂದೆಯ ಮಗುವಾದ ನಾನು ಮಾಸ್ಟರ್ ತ್ರಿಕಾಲದರ್ಶಿಯಾಗಿ ಪ್ರತಿ ಹೆಜ್ಜೆಯನ್ನು ಇಡುತ್ತಿರುವೆನು. ಈ ಸಮಯದ ಒಂದೊಂದು ಕ್ಷಣವು ಅಸಾಧಾರಣ ರೂಪದಲ್ಲಿದೆ. ಪ್ರತಿ ಕ್ಷಣವು ಪ್ರಾಪ್ತಿಯನ್ನು ಮಾಡಿಸುವುದಾಗಿದೆ. ಇಂತಹ ಅಮೂಲ್ಯ ಸಮಯವು
ನನಗೆ ದೊರಕಿದೆ. ಬ್ರಹ್ಮ ಮುಖ ವಂಶಾವಳಿ ಶ್ರೇಷ್ಠ ಬ್ರಹ್ಮ ಕುಮಾರಿಯಾಗಿದ್ದೇನೆ. ಅವಿನಾಶಿ ಆಸ್ತಿ ಹಾಗೂ ವಿಶೇಷ ವರದಾನಗಳಿಗೆ ಅಧಿಕಾರಿಯಾಗಿದ್ದೇನೆ. ಈ ಸಮಯದ ಅಧಿಕಾರವು ಜನ್ಮ ಜನ್ಮಾಂತರಗಳಿಗಾಗಿ ನನ್ನನ್ನು ಅಧಿಕಾರಿಯನ್ನಾಗಿ ಮಾಡುತ್ತಿದೆ. ಈ ಸಮಯದ ಅಧಿಕಾರವು ಯಾವುದೇ ಸ್ವಭಾವ ಸಂಸ್ಕಾರಗಳ ಅಧೀನತೆಯಿಂದ ದೂರ ಮಾಡುತ್ತಿದೆ. ಸಂಬಂಧಗಳ ಅಧೀನತೆಯಿಂದ ದೂರ ಮಾಡುತ್ತಿದೆ. ಜನ್ಮ ಜನ್ಮಾಂತರಗಳಿಗಾಗಿ ರಾಜನನ್ನಾಗಿ ಮಾಡುತ್ತಿದೆ. ರಾಜ್ಯ ಅಧಿಕಾರಿಯನ್ನಾಗಿ ಮಾಡುತ್ತಿದೆ. ನಾನು ಸಹಜ ರಾಜಯೋಗಿಯಾಗಿರುವೆನು. ವಿಧಾತನ ಮಗು ಮಾಸ್ಟರ್ ವಿಧಾತನಾಗುತ್ತಿರುವೆನು. ವಿಶ್ವದ ರಾಜ್ಯ ಅಧಿಕಾರಿಯಾಗುವ ಚೈತನ್ಯ ಮಾಡೆಲ್ ಸ್ವರಾಜ್ಯ ಅಧಿಕಾರಿಯಾಗಿ ತಯಾರಾಗುತ್ತಿದ್ದೇನೆ. ಸರ್ವ ಕರ್ಮೇಂದ್ರಿಯ ರೂಪಿ ಪ್ರಜೆಗಳ ಮೇಲೆ ಮೊದಲು ನಾನು ರಾಜನಾಗಿದ್ದೇನೆ. ಎಲ್ಲ ಕರ್ಮೇಂದ್ರಿಯ ರೂಪಿ ಪ್ರಜೆಗಳು ನನ್ನ ಅಧೀನದಲ್ಲಿ ಯಾವುದೇ ಕರ್ಮೇಂದ್ರಿಯಗಳು ಮೋಸ ಮಾಡುವುದಿಲ್ಲ. ಅಂತಹ ಸ್ವರಾಜ್ಯ ಅಧಿಕಾರಿ ನಾನಾಗಿದ್ದೇನೆ. ಯಾವುದೇ ಬಲಹೀನತೆಗಳು ನನ್ನಲ್ಲಿ ಉಳಿದುಕೊಳ್ಳುತ್ತಿಲ್ಲ. ಒಂದೊಂದು ಬಲಹೀನತೆಗಳನ್ನು ಹೆಕ್ಕಿ ತೆಗೆದು ಬಾಪ್ ದಾದಾರವರ ಸನ್ಮುಖದಲ್ಲಿ ಎಲ್ಲವನ್ನು ಭಸ್ಮ ಮಾಡುತ್ತಿದ್ದೇನೆ. ಸಂಪೂರ್ಣ ಸ್ವರಾಜ್ಯ ಅಧಿಕಾರಿಯಾಗುತ್ತಿದ್ದೇನೆ. ಮಾಯೆಯು ನನ್ನನ್ನು ಮೋಸಗೊಳಿಸಲು ಸಾಧ್ಯವಿಲ್ಲ. ಬಹಳ ಸಮಯದ ಅಭ್ಯಾಸದಿಂದ ಬಹಳ ಸಮಯದ ಸ್ವರಾಜ್ಯ ಅಧಿಕಾರಿ ನಾನಾಗುತ್ತಿದ್ದೇನೆ. ಸ್ವರಾಜ್ಯ ಅಧಿಕಾರಿಯಿಂದ ನಾನು ವಿಶ್ವರಾಜ್ಯದ ಅಧಿಕಾರಿಯಾಗುವೆನು. ಈಗ ತಂದೆಯ ಆಜ್ಞೆಯ ಪ್ರಮಾಣ
ತಂದೆಯ ಹೃದಯ ಅಧಿಕಾರಿಯಾಗುತ್ತಿದ್ದೇನೆ. ತಂದೆಯ ಸಮಾನನಾಗುತ್ತಿದ್ದೇನೆ. ಹೇಗೆ ಬ್ರಹ್ಮ ಬಾಬಾರವರು ಸಂಪನ್ನ ಹಾಗೂ ಸಮಾನರಾದರು, ಅದೇ ರೀತಿಯಲ್ಲಿ ನಾನು ಸಹ ಸಂಪೂರ್ಣ ಹಾಗೂ ಸಮಾನನಾಗುತ್ತಿದ್ದೇನೆ. ಸಿಂಹಾಸನಕ್ಕೆ ಅಧಿಕಾರಿಯಾಗುತ್ತಿದ್ದೇನೆ. ಯಾವುದೇ ಪ್ರಕಾರದ ಸೋಮಾರಿತನವನ್ನು ಭಸ್ಮಗೊಳಿಸುತ್ತಿದ್ದೇನೆ. ಈಗ ಬಾಪ್ ದಾದಾರವರ ಸನ್ಮುಖದಲ್ಲಿ ಜಮೆಯ ಖಾತೆಯನ್ನು ಚೆಕ್ ಮಾಡಿಕೊಳ್ಳುತ್ತಿದ್ದೇನೆ. ಅಮೃತ ವೇಳೆಯ ಖಾತೆ ಕ್ಲಾಸಿನಲ್ಲಿ ಓದುವ ಚಮದ ಖಾತೆ ಗುಣಗಳ ಖಾತೆ ಇಡೀ ದಿನದಲ್ಲಿ ಪರಿಸ್ಥಿತಿಗಳಿಗೆ ವಶ ಅಥವಾ ಮಾಯೆಯ ಯುದ್ಧಕ್ಕೆ ವಶವಾದೆನ ಅಥವಾ ನನ್ನ ಸಂಸ್ಕಾರಗಳಿಗೆ ವಶವಾಗಿದ್ದೇನೆಯೇ? ಏನೆಲ್ಲ ಜಮಾ ಮಾಡಿಕೊಂಡಿದ್ದೇನು ಅದು ಮಾಯೆಯ ಯುದ್ಧದಲ್ಲಿ ಖರ್ಚಾಗುತ್ತಿದೆಯೇ ಎಂಬ ಖಾತೆ ಎಲ್ಲ ಖಾತೆಯನ್ನು ಬಾಪ್ ದಾದಾರವರ ಮುಂದೆ ಲೆಕ್ಕವನ್ನು ತೆಗೆಯುತ್ತಿದ್ದೇನೆ. ಬಾಬಾರವರಿಗೆ ಪ್ರಾಮಿಸ್ ಮಾಡುತ್ತಿದ್ದೇನೆ, ಬಾಬಾ ಈ ಖಾತೆಯನ್ನು ಜಮೆಯ ಖಾತೆಯನ್ನು ನಾನು ಸಂಪೂರ್ಣವಾಗಿ ವೃದ್ಧಿ ಮಾಡಿಕೊಳ್ಳುವೆನು. ಖಾತೆಯಲ್ಲಿ ಏನೆಲ್ಲ ಕಡಿಮೆಗಳಿವೆ ಅದನ್ನು ತುಂಬಲು ಬಾಪ್ ದಾದಾರವರು ಸಂಪೂರ್ಣ ತಮ್ಮ ಶಕ್ತಿಯನ್ನು ನೀಡುತ್ತಿದ್ದಾರೆ. ಅವರ ವರದ ಹಸ್ತವು ನನ್ನ ಶಿರದ ಮೇಲೆ ಸಂಪೂರ್ಣ ಶಕ್ತಿಯನ್ನು ಅನುಭವ ಮಾಡುತ್ತಿದ್ದೇನೆ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. Thank you.
ಅಭಿಮಾನವುಲೇಶವು ಸೆಳೆಯಲಿ ಎಲ್ಲ ಸೇವಕನಾಗಿ ಜಗವನ್ನು ಉದ್ಧರಿಸಿದ ಅಭಿಮಾನವುಲೇಶವು ಸೆಳೆಯಲಿ ಎಲ್ಲ ಸೇವಕನಾಗಿ ಜಗವನ್ನು ಉದ್ಧರಿಸಿದ ಸರ್ವ ಸಂಗಾತಿ ಸರ್ವರ ಮಿತ್ರನು ಸರ್ವರಿಗೆ ತಾರ ಶಿವನಿಗೆ ಪ್ರಿಯನು ಬ್ರಹ್ಮ ಬಾವ ಪ್ರೀತಿಯ ಪಿತನು ನಮ್ಮವನು ಉದ್ಭವಿಸಿ ಧರೆಯಲಿ ಗಗನ ಧರಿಯಲಿ